ಇದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಏಕೆಂದ್ರೆ ಈ ರೀತಿಯ ಒಂದು ಟ್ವಿಸ್ಟ್ ಬಿಗ್ ಬಾಸ್ ನಲ್ಲಿ ಸಿಕ್ಕಿದೆ ಆರನೇ ವಾರಕ್ಕೆ ಬ್ರೋ ಗೌಡ ಶುಭ ಪುಂಜ ಅರವಿಂದ್ ನಿಧಿ ಸುಬ್ಬಯ್ಯ ರಾಜೀವ್ ಪ್ರಶಾಂತ್ ಸಂಬರ್ಗಿ ದಿವ್ಯ ಸುರೇಶ್ ನಾಮಿನೇಟ್ ಆಗಿದ್ರು ಇಷ್ಟು ಜನರ ಪೈಕಿ ಯಾರು ಹೋಗ್ತಾರೆ ಅಂತ ಜನರು ಟೆನ್ಷನ್ ಪಡ್ಕೊಂಡಿದ್ರು ಆದ್ರೆ ಇಲ್ಲೊಂದು ಟ್ವಿಸ್ಟ್ ಸಿಕ್ಕಿದೆ ಇಬ್ರು ಯಾರು ಕೂಡ ಹೋಗ್ತಿಲ್ಲ ಇವರ ಬದಲಾಗಿ ಬೇರೊಬ್ಬರು ಇದೀಗ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ವೈಜಯಂತಿ ಅಡಿಗ ಅವರು ಇವರು ಬಂದು ಕೇವಲ 4 ದಿನಗಳು ಆಗಿದೆ ಅಷ್ಟೇ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಕನ್ಫೆಷನ್ ರೂಮ್ ಇಂದ ಹೊರಗಡೆ ಬಂದಿದ್ರು ಇವರದ್ದು ಒಂದು ಹೋಟೆಲ್ ಬಿಸ್ನೆಸ್ ಅನ್ನು ನಡೆಸುತ್ತಿದ್ದಾರೆ ಅಲ್ಲದೆ ಒಂದು ಸಿನಿಮಾದಲ್ಲೂ ಕೂಡ ಮಾಡ್ಕೊಂಡಿದ್ದಾರೆ ಈ ರೀತಿಯ ಒಂದು ಪರಿಚಯವನ್ನು ಮಾಡ್ಕೊಂಡಿದ್ರು ಆದ್ರೆ ಇವರಿಗೆ ಮನೆಯಲ್ಲಿ ಇರೋಕೆ ಸಾಧ್ಯವಾಗ್ತಿಲ್ಲ ಕಷ್ಟವಾಗ್ತಿದೆ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿ ಕಣ್ಣೀರಿಟ್ಟಿದ್ರು ಇವರಿಗೆ ಮನೆಯಲ್ಲಿ ಅಡ್ಜಸ್ಟ್ ಆಗ್ತಿಲ್ವಂತೆ ನಾಮಿನೇಟ್ ಆದವರ ಪೈಕಿ ಕಡಿಮೆ ಓಟು ಸಿಕ್ಕಿದ್ದು ಬ್ರೋ ಗೌಡಗೆ ಆತ ಇವರ ಮನೆಯಿಂದ ಆಚೆ ಹೋಗಬೇಕಾಗಿತ್ತು ಅವರ ಬದಲಾಗಿ ಇದೀಗ ವೈಜಯಂತಿ ಅವರು ಮನೆಯಿಂದ ಆಚೆ ನಡೆದಿದ್ದಾರೆ ನನಗೆ ಇಲ್ಲಿ ನಿಜವಾಗ್ಲೂ ಕಷ್ಟ ಆಗ್ತಿದೆ ಈಗಿಂದ ವೈಜಯಂತಿ ಅವರು ಗಳಗಳನ್ನೇ ಅತ್ತಿದ್ದಾರೆ ವೈಜಯಂತಿ ಅವರನ್ನ ಹೋಲಿಸಿಕೊಂಡ್ರೆ ಪ್ರಿಯಾಂಕಾ ತಿಮ್ಮೇಶ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅವರು ಮನೆಯಲ್ಲಿ ಆರಾಮಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ ಇನ್ನು ಮನೆಗೆ ಬಂದು ಕೆಲವೇ ದಿನಕ್ಕೆ ಸುಸ್ತಾಗಿದ್ದಾರೆ ವೈಜಯಂತಿ ಅವರು ಹೀಗಾಗಿ ಸ್ವಇಚ್ಛೆಯಿಂದ ವೈಜಯಂತಿ ಅವರು ಹೊರಗಡೆ ಬಂದಿದ್ದಾರೆ ಎಂದು ಹೇಳಲಾಗ್ತಿದೆ ಇಂದಿನ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಏನೆಲ್ಲ ನಡೆಯುತ್ತೆ ಮಿಸ್ ಮಾಡದೆ ಟಿವಿಯಲ್ಲಿ ಫುಲ್ ಕಾರ್ಯಕ್ರಮವನ್ನು ನೋಡಿ